हाय मेरे डियर फ्रेंड्स, वेलकम टू अवर कॉमर्स यूट्यूब चैनल। ना निम्हे इवतना हस वीडियो टॉप 10 स्पेशलाइजेशन इन इंडिया मीन एमबीए ले टॉप 10 स्पेशलाइजेशन यावुदिदे अंत ना निम्हे वीडियो मुखांतर तिळिसिकोडुत्तीनि। हागेने वीडियो शुरु माडोकिंत मुंचे नीवेनादरू नम्म चानल गे सब्सक्राइब आगिल्ल अंतंद्रे बेग सब्सक्राइब आगि हागे लेटेस्ट अपडेट्स गे बेल ऐकान प्रेस माडि। हागेने निम्म फ्रेंड्स गू कूड हागे निम्म रिलेटिव गू कूड वीडियोन शेर माडि। मत्ते नीवु नन्न टेलीग्राम चानल अल्लि कूड फॉलो माडोदु डिस्क्रिप्शन अल्लि लिंक हाकिर्तीनि। टॉप 10 एमबीए स्पेशलाइजेशन इन इंडिया इदर बग्गे मुंदे मातार्तीनि। इवाग एनु हेळ्तीनि अंद्रे एरडु किवि मातु हेळ्तीनि, यारु स्पेशलाइजेशन तकोळ्ळबेकु अंत इद्दरो अवरिगे मेकेलु सैन्स बैकग्राउंड इंद एमबीए गे बंदिर्तारे अल्वा, एमबीए गे बंदिर्तारे अवरु यावदन्न स्पेशलाइजेशन तकोळ्ळबेकु अन्नोदन्न नानु वीडियो मुखांतर तिळिसिकोडुत्तीनि। हागे अवरु कूड वीडियोन कोनेवरेगू नोडि। ಯಾರದೋ ಫ್ರೆಶರ್ಗೆ ಇಲ್ಲ ಯಾರೋ ಹೇಳಿದ್ರು ಅಂತ ನಿಮ್ಗೆ ಯಾವುದೋ ಸ್ಪೆಷಲೈಸೇಷನ್ ತಗೊಳ್ಳೋ ಬದಲು ನಿಮ್ಗೆ ಅದರಲ್ಲಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ನಿಮ್ಮ ಫ್ಯಾಷನ್ ಯಾವ್ದ್ರಲ್ಲಿದೆ ಅದನ್ನ ಸ್ಪೆಷಲೈಸೇಷನ್ ತಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಆಲ್ರೆಡಿ ನೀವು ನಿಮಗೆ ಒಂದು ಮೈಂಡ್ ಸೆಟ್ಟಲ್ಲಿ ಪ್ರಿಪೇರ್ ಆಗಿಬಿಟ್ಟಿರ್ತಾರ, ಓ ತಗೊಂಡ್ರೆ ನಾನು ಇದನ್ನೇ ತಗೊಳ್ಬೇಕು, ಇದರಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಅಲ್ವಾ ಅನ್ಕೊಂಡಿರ್ತೀರ. ಸಡನ್ನಾಗಿ ನಿಮ್ಮ ಮನೆಯವರು ಬಂದ್ಬಿಟ್ಟು ಏ ಇಲ್ಲ ನೀನು ಫೈನಾನ್ಸ್ನೇ ತಗೊಳ್ಬೇಕು, ಏ ಇಲ್ಲ ನೀನು ಎಚ್ಆರ್ನೇ ತಗೊಳ್ಬೇಕು, ಏ ಇಲ್ಲ ನೀನು ಕಾಸ್ಟ್ ಮ್ಯಾನೇಜ್ಮೆಂಟೇ ತಗೊಳ್ಬೇಕು, ಏ ಇಲ್ಲ ನೀನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ತಗೊಳ್ಬೇಕು ಅಂತ ತಗೊಳ್ತೀರಾ? ತಗೊಳ್ತೀರಾ ಅಂತಲ್ಲ, ಆದರೆ ನಿಮ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂದರೆ ನಿಮಗೆ ಆ ಸ್ಪೆಷಲೈಸೇಷನಲ್ಲಿ ಏನದು ಫ್ಯಾಷನೇ ಇರೋದಿಲ್ಲ ರೀ, ಫ್ಯಾಷನೇ ಇರೋದಿಲ್ಲ. ನಿಮಗೆ ಯಾವುದ್ರಲ್ಲಿ ಫ್ಯಾಷನ್ ಇರುತ್ತೋ ಆ ಸಬ್ಜೆಕ್ಟನ್ನು ನೀವು ಕನ್ಸಿಡರ್ ಮಾಡಿದ್ರೆ ನಿಮ್ಮ ಲೈಫು ಕೂಡ ಅಷ್ಟೇ ಫ್ಯಾಷನ್ ಆಗಿರುತ್ತೆ. ಶಾರ್ಟ್ ಆ್ಯಂಡ್ ಶೀಟ್ ಹೇಳ್ಬೇಕು ಅಂದರೆ ಇಷ್ಟು ಹೇಳ್ಬೋದು. ಈಗೇ ಹೇಳ್ಬಿಡ್ತೀನಿ ಇವಾಗ ಎಂಬಿಎಲ್ಲಿ ನಮ್ಮ ಇಂಡಿಯಾದಲ್ಲಿ ಟಾಪ್ 10 ಎಂಬಿಎ ಸ್ಪೆಷಲೈಸೇಷನ್ ಯಾವುದಿದೆ ಅಂತ. ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಫಿನಾನ್ಸ್, ಹಣಕಾಸು ಫಿನಾನ್ಸ್ ಇದೆ. ಇದನ್ನು ಯೂಶಲಿ ಮೇನಾಗಿ ಯಾರು ತಗೊಳ್ತಾರೆ ಅಂತಂದರೆ ಸೈನ್ಸ್ ಬ್ಯಾಕ್ಗ್ರೌಂಡಿಂದ, ಸಾರಿ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ ಅವರು ಕೂಡ ಇದನ್ನು ಜಾಸ್ತಿ ಕನ್ಸಿಡರ್ ಮಾಡ್ತಾನೆ ಫಿನಾನ್ಸ್ನ. ಮತ್ತು ಇವ್ರಿಗೆ ಅಷ್ಟು ನಾಲೆಡ್ಜ್ ಇರುತ್ತೆ, ಯಾಕಂದರೆ ಅಕೌಂಟ್ಸ್ ಅಂದರೆ ಏನಂತ ಗೊತ್ತಿರುತ್ತೆ, ಡೆಬಿಟ್ ಅಂದ್ರೇನು, ಕ್ರೆಡಿಟ್ ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಅಂದ್ರೇನು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂದ್ರೇನು ಅಂತ ಎಲ್ಲ ಗೊತ್ತಿರುತ್ತೆ. ಆ ರೀಸನಿಂದ ಇವರು ಫಿನಾನ್ಸ್ನ ಕನ್ಸಿಡರ್ ಮಾಡ್ತಾರೆ. ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ ಅವರು ಏನಪ್ಪ ಮಾಡ್ತಾರೆ ಅಂದರೆ, ಓ ನನ್ನ ಫ್ರೆಂಡು ಅಲ್ಲಿಗೆ ಹೋದ, ನಾನು ಅಲ್ಲಿಗೆ ಹೋಗೋಣ ಅನ್ನೋದನ್ನ ಅಲ್ಲಿಗೆ ಹೋಗ್ತಾರೆ, ಬೀಳ್ತಾರೆ. ಅವನು ಮಾತ್ರ ಹೋಗ್ತಾ ಇರ್ತಾನೆ ಮೇಲ್ಗಡೆ, ನೀವು ಮಾತ್ರ ಇದ್ದಲ್ಲೇ ಇರ್ತಾರೆ. ಅಕಸ್ಮಾತ್ ಫೇಲ್ ಆಯಿತು ಅಂದರೆ ನಿಮ್ಮದು ಇಯರ್ ಎಲ್ಲ ವೇಸ್ಟ್ ಆಗುತ್ತೀರಿ ಅಲ್ವಾ. ಆ ರೀಸನಿಂದ ನೀವು ಫಿನಾನ್ಸ್ನ ತಗೊಳಕ್ ಹೋಗ್ಬೇಡಿ. ಮೀನ್ಸ್ ಸೈನ್ಸ್ ಅವರು ಕಾಮರ್ಸ್ ಅವರು ತಗೊಳ್ಳಿ, ನೀವು ಕಾಮರ್ಸ್ ಅವರು ಯಾವ್ದನ್ನಾರ ತಗೋಬೋದು. ಫಿನಾನ್ಸ್ ಅವ್ರ ತಗೊಳ್ಬೋದು, ಎಚ್ ಆರ್ ಅವ್ರ ತಗೊಳ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅವ್ರ ತಗೊಳ್ಬೋದು, ಯಾವ್ದನ್ನು ತಗೊಳ್ಬೋದು. ಬಟ್ ಆದರೆ ಸೈನ್ಸ್ ಇಂದ ಬಂದಿರೋರು ಯಾವ್ದನ್ನು ತಗೊಳ್ತಾರೆ ಹೇಳಿ, ಅವ್ರಿಗೆ ಫಿನಾನ್ಸ್ ಆಗಲ್ಲ. ಸೈನ್ಸ್ ಅವ್ರಿಗೆ ಹೇಳ್ಬಿಡ್ತಿದ್ದೀನಿ ಫಿನಾನ್ಸ್ ತುಂಬ ಕಷ್ಟ ಇರುತ್ತೆ, ಆಗಲ್ಲ. ಅಕಸ್ಮಾತ್ ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ, ನಾನೇ ನಿಮ್ಮ ಡಿಮೆರಿಟ್ಸ್ ಮಾಡ್ತಿಲ್ಲ. ನಿಮ್ಗೆ ಅದ್ರಲ್ಲಿ ಫ್ಯಾಷನ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾತ್ರ ಅದನ್ನು ನೀವು ಕನ್ಸಿಡರ್ ಮಾಡಿ, ಇಲ್ಲಾಂದ್ರೆ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಅದಲ್ಲದೆ ನಿಮ್ಗೆ ಸಪ್ರೇಟ್ ಕೋರ್ಸ್ನ ನಾನು ಇವಾಗ ಹೇಳ್ತೇನೆ. ಅದು ಬಿಟ್ಟರೆ ನಿಮಗೆ ಎಚ್ ಆರ್ ಇದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತುಂಬ ಸ್ಕೋಪ್ ಇದೆ ಇದಕ್ಕೆ. ಅದು ಬಿಟ್ಟರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ್ದು, ಹಾಗೆಯೇ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ದೆನ್ ಸ್ಪೆಷಲಿ ರೂರಲ್ ಮ್ಯಾನೇಜ್ಮೆಂಟ್. ಇದು ಎಷ್ಟು ಹೆಸರು ಮಾಡ್ತಿದೆ ಅಂದರೆ ಇತ್ತೀಚೆಗೆ ತುಂಬ ಈ ಕೋರ್ಸ್ಗೆ ತುಂಬ ತುಂಬ ಡಿಮ್ಯಾಂಡ್ ಇದೆ ರೂರಲ್ ಮ್ಯಾನೇಜ್ಮೆಂಟ್ಗೆ. ಹಾಗೆಯೇ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟು ನಿಮಗೆ ಸಂಬಂಧಪಟ್ಟಿದೆ ಸೈನ್ಸ್ ಅವ್ರಿಗೆ. ದೆನ್ ಆಪರೇಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್. ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಇವಾಗ ಎಷ್ಟು ರೀ ಸಂಪಾದನೆ ಮಾಡ್ತಾರೆ ಅಂತಂದರೆ, ಅವರು ನಾನು ಗೊತ್ತಿರೋರು ಸುಮಾರು ಜನ ಇದ್ದಾರೆ. ಒಂದು ಈವೆಂಟ್ ಏನಾರು ಕನ್ಸಿಡರ್ ಮಾಡ್ತು ಅಂದರೆ ಅವರು ದಿನ ಇಲ್ಲ ಅಂತಂದ್ರೆ 1.5 ಲಕ್ಷ 7 ಲಕ್ಷ ಅಂತ ಹತ್ರ ಅರ್ನ್ ಮಾಡ್ತಾರೆ. ನಾವಿದ್ದೀವಿ. ದೆನ್ ಬಿಸ್ನೆಸ್ ಅನಾಲಿಟಿಕ್ಸ್, ಇವೆಲ್ಲದೂ ಕೂಡ ಇಷ್ಟು ಕೋರ್ಸ್ಗಳಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ. ಮತ್ತು ನಿಮಗೆ ಯಾವ್ದಾದ್ರು ಫ್ಯಾಷನ್ ಇರುತ್ತೆ ಅದನ್ನು ನೀವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ. ಇಷ್ಟೇ ಹೇಳ್ತಾ, ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನಿಮಗೇನಾದರೂ ಬೇರೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಸ್ಪೆಷಲೈಸೇಷನ್ನ ಯಾವ ರೀತಿ ತಗೊಳ್ಬೇಕು, ಹಾಗೆಯೇ ಯಾವುದನ್ನು ತಗೊಳ್ಬೇಕು ಅನ್ನೋದೆಲ್ಲ ನಿಮಗೆ ಪ್ರಾಪರಾಗಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಒಂದು ಪಿಕ್ಚರ್ ಬರುತ್ತೆ. ಆಗ ನೀವು ಈಸಿಯಾಗಿ ನೀವು ನಿಮ್ಮ ಡಿಸಿಷನ್ನ ತಗೊಳ್ಬೋದು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಪಿ ಜಿ ಸಿ ಇ ಟಿ ಎಕ್ಸಾಮು ಡೇಟು ಇನ್ನೂ ಅನೌನ್ಸ್ ಆಗಿಲ್ಲ. ಎಷ್ಟೋ ಜನ ಕೇಳ್ತಿದ್ರು ಡೇಟ್ ಅನೌನ್ಸ್ ಆದರೆ ತಿಳಿಸ್ಕೊಡಿ ಅಂತ. ಡೇಟ್ ಅನೌನ್ಸ್ ಆದ ತಕ್ಷಣ ನಾಳೆ ಅಫಿಷಿಯಲಾಗಿ ತಿಳಿಸ್ಕೊಡ್ತೀನಿ, ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಹಾಗೆಯೇ ಯಾರ್ಯಾರು ಎಕ್ಸಾಮ್ ಬರ್ತಿದ್ರು ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೆಯೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಮಾಡಿ. ಹಾಗೆ ಮುಂದಿನ